ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣೆ ಕಳೆದ 3-4 ದಿನಗಳಿಂದಲೂ ನಡೆಯುತ್ತಲೇ ಇದೆ. ದರ್ಶನ್ ಕೇಸಲ್ಲಿ ಹಲವು ಕೇಸ್ಗಳು ದಾಖಲಾಗಿದ್ದವು. ಇನ್ನೂ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ ಬಳಿಕ ಇನ್ನಷ್ಟು ಸೆಕ್ಷನ್ಗಳು ದಾಖಲಾಗುವ ಸಂಭವವಿದೆ. ರೇಣುಕಾಸ್ವಾಮಿ ಹತ್ಯೆ ಕುರಿತು ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುತ್ತಿದ್ದಾರೆ. ದರ್ಶನ್ ಒಬ್ಬ ಸ್ಟಾರ್ ನಟನಾಗಿದ್ದು ಈ ಕೇಸಲ್ಲಿ ಬಹಳಷ್ಟು ಒತ್ತಡವಿರುತ್ತದೆ. ಈ ಕೊಲೆ ಕೇಸಿನ ಅಂಗವಾಗಿ ಮಹಜರು ವೇಳೆ ಸಿಕ್ಕಂತಹ ಸಾಕ್ಷ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಕೇಸ್ಗಳನ್ನು ದಾಖಲಿಸಬಹುದು ಎಂದು ಪೊಲೀಸ್ ಮೂಲಗಳು ಹೇಳುತ್ತಿವೆ. ದಿನದಿಂದ ದಿನಕ್ಕೆ ಸಾಕ್ಷಿಗಳು ಗಟ್ಟಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕುಗ್ಗಿ ಹೋಗಿರುವ ದರ್ಶನ್ ಪೊಲೀಸರ ಎದುರು ತನ್ನ ಕೃತ್ಯದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಪೊಲೀಸರ ವಶದಲ್ಲಿರುವ ದರ್ಶನ್, ಆರಂಭದ ದಿನಗಳಲ್ಲಿ ನನಗೇನೂ ಗೊತ್ತಿಲ್ಲ ಎಂದು ಹೇಳುತ್ತಿದ್ದ ದರ್ಶನ್, ಇದೀಗ ಹೆಚ್ಚು ಹೆಚ್ಚು ಸಾಕ್ಷಿಗಳು ಸಿಕ್ಕಿದ್ದು ಪ್ರಕರಣದ ಉರುಳು ಗಟ್ಟಿಯಾಗುತ್ತಿದ್ದಂತೆಯೇ ತಮ್ಮ ದಾಟಿ ಬದಲಿಸಿದ್ದಾರೆ. ಯಾವುದೋ ಸಿಟ್ಟಿನಲ್ಲಿ ಕೋಪದಲ್ಲಿ ತಪ್ಪು ಮಾಡಿದ್ದೇನೆ, ಮುಂಗೋಪದಿಂದ ತಪ್ಪು ಮಾಡಿಬಿಟ್ಟೆ, ಅನಗತ್ಯವಾಗಿ ನಾನು ಈ ಕೇಸಲ್ಲಿ ಸಿಕ್ಕಿಬಿದ್ದೆ, ಸ್ನೇಹಿತರನ್ನು ನಂಬಿ ನಾನು ಹಾಳಾದೆ ಎಂದು ಪೊಲೀಸರ ಬಳಿ ಕ್ಷಮೆಯಾಚಿಸಿದ್ದಾರೆ ಎನ್ನಲಾಗಿದೆ. ಈ ಸಂಕೋಲೆಯಿಂದ ಹೊರಬರಲು ಸಹಾಯ ಮಾಡುವಂತೆ ಪೊಲೀಸ್ ಅಧಿಕಾರಿಗಳಿಗೆ ದರ್ಶನ್ ದುಂಬಾಲು ಬಿದ್ದಿದ್ದಾರೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಈ ನಡುವೆ ಸೋಮವಾರವೂ ವಿಚಾರಣೆ ಮುಂದುವರೆದಿದ್ದು, ಕೊಲೆಗೆ ಮುನ್ನ ದರ್ಶನ್ ಮತ್ತು ಆತನ ಗ್ಯಾಂಗ್ ರಾಜರಾಜೇಶ್ವರಿ ನಗರದ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ದಾರೆಂಬ ವಿಷಯ ತಿಳಿದಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಲಾಗಿದೆ. ಈ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಪ್ರಮುಖ ಆರೋಪಿಯಾದ ಧನರಾಜ್ ಮನೆಯಲ್ಲಿ ರೇಣುಕಾಸ್ವಾಮಿಗೆ ಶಾಕ್ ನೀಡಲು ಬಳಸಿದ್ದರು ಎನ್ನಲಾದ ಎಲೆಕ್ಟ್ರಿಕ್ ಮೆಗ್ಗರ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಆರೋಪಿಗಳು ರೇಣುಕಾಸ್ವಾಮಿಯ ಹತ್ಯೆಯ ಬಳಿಕ ಶವವನ್ನು ಬಿಸಾಡಿದ ಸುಮನಳ್ಳಿ ಚರಂಡಿ ಬಳಿ ಆತನ ಮೊಬೈಲನ್ನು ಎಸೆದಿರುವುದಾಗಿ ಹೇಳಿಕೆ ನೀಡಿದ್ದರು. ಈಗ ರೇಣುಕಾಸ್ವಾಮಿಯ ಮೊಬೈಲ್ನ ಪತ್ತೆಗಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾದ ಆ ದಿನ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೆದ ಪಾರ್ಟಿಯಲ್ಲಿ ಕನ್ನಡ ಚಲನಚಿತ್ರದ ಹಾಸ್ಯ ನಟ ಚಿಕ್ಕಣ್ಣರವರು ಭಾಗವಹಿಸಿದರು ಎಂಬ ಹಿನ್ನೆಲೆಯಲ್ಲಿ ಪೊಲೀಸರು ಚಿಕ್ಕಣ್ಣರವರನ್ನು ಕೂಡ ಸೋಮವಾರ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಆಗ ಚಿಕ್ಕಣ್ಣ ಈ ರೀತಿಯಾಗಿ ಹೇಳಿದ್ದಾರೆ. ಊಟ ಮಾಡೋಣ ಬಾ ಎಂದು ದರ್ಶನ್ ಕರೆ ಮಾಡಿದ್ರು. ಊಟ ಮಾಡಲೆಂದು ನಾನು ಸ್ಟೋನಿ ಬ್ರೂಕ್ಗೆ ಹೋಗಿದ್ದೆ. ಊಟ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಅಲ್ಲಿ ಏನಾಯ್ತು ಎನ್ನುವುದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ರೇಣುಕಾಸ್ವಾಮಿಯ ಬಗ್ಗೆ ಮತ್ತು ಯಾವುದೇ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನ್ಯೂಸ್ನಲ್ಲಿ ಬರುವಾಗ ಈ ವಿಚಾರದ ಬಗ್ಗೆ ಗೊತ್ತಾಯ್ತು ಅಷ್ಟೇ. ಈ ಪ್ರಕರಣಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನಾನು ಮತ್ತು ದರ್ಶನ್ ಗೆಳೆಯರು, ಹಾಗಾಗಿ ಸಾಮಾನ್ಯವಾಗಿ ಊಟಕ್ಕೆಂದು ಸೇರುತ್ತಿರುತ್ತೇವೆ. ಅವತ್ತು ಕೂಡ ನನ್ನನ್ನು ಊಟಕ್ಕೆ ಕರೆದಿದ್ದರೂ ನಾನು ಹೋಗಿದ್ದೆ ಎಂದು ಚಿಕ್ಕಣ್ಣರವರು ಪೊಲೀಸರಿಗೆ ಹೇಳಿದ್ದಾರೆ. ಪಬ್ನಲ್ಲಿ ಪಾರ್ಟಿ ನಂತರ ರೇಣುಕಾಸ್ವಾಮಿ ಹತ್ಯೆಯಾಗಿದೆ. ಹತ್ಯೆಗೂ ಮೊದಲೇ ನಡೆದ ಪಾರ್ಟಿಯಲ್ಲಿ ಪ್ಲಾನ್ ಮಾಡಿರಬಹುದಾ ಎಂಬ ದೃಷ್ಟಿಕೋನದಲ್ಲಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಒಂದು ವೇಳೆ ಆ ಪ್ಲಾನಿಂಗ್ ವೇಳೆ ಚಿಕ್ಕಣ್ಣರವರು ಅಲ್ಲಿದ್ದಾರೆಂದು ಸಾಬೀತಾದರೆ ಅವರಿಗೂ ಕೂಡ ಈ ಕೇಸ್ ಉರುಳಾಗುವ ಸಾಧ್ಯತೆಗಳು ಬಹಳಷ್ಟಿವೆ. ಅಷ್ಟೇ ಅಲ್ಲದೆ ಈ ಪಾರ್ಟಿಯಲ್ಲಿ ಖ್ಯಾತ ನಿರ್ಮಾಪಕರು ಕೂಡ ಭಾಗವಹಿಸಿದ್ದಾರೆಂದು ಹೇಳಲಾಗುತ್ತಿದ್ದು, ಅಗತ್ಯ ಬಿದ್ದರೆ ಅವರನ್ನು ಕೂಡ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಸ್ನೇಹಿತರೆ, ಒಂದು ವೇಳೆ ದರ್ಶನ್ ಈ ಕೊಲೆ ಮಾಡಿದ್ದು ಸಾಬೀತಾದರೆ ಈ ಕೇಸಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆಯಾಗಬಹುದು? ಜೀವಾವಧಿ ಶಿಕ್ಷೆಯವರೆಗೂ ಹೋಗಬಹುದಾ? ಅಥವಾ ಅವರು ಮಾಡಿರುವಂತಹ ವಿಕೃತಿಗೆ ಗಲ್ಲು ಶಿಕ್ಷೆಯಾಗಬಹುದಾ? ಮತ್ತು ಕಾನೂನು ಏನು ಹೇಳುತ್ತದೆ? ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಯಾವ ಯಾವ ಕೇಸುಗಳು ದಾಖಲಾಗಬಹುದು ಎಂದು ನೋಡೋಣ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ದಿನಕ್ಕೊಂದು ತಿರುವುಗಳು, ಮಹತ್ವದ ಸಾಕ್ಷ್ಯಗಳು ಸಿಗುತ್ತಲೇ ಇವೆ. ಈಗಾಗಲೇ ಚಕ್ರವರ್ತಿಯು ಪೊಲೀಸರ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿದ್ದಾರೆ. ಏನೇ ಇಂಫ್ಲುಯೆನ್ಸ್ ಮಾಡಿದರೂ ಕೂಡ, ಪ್ರಭಾವಿ ಎನಿಸಿಕೊಂಡವರು ಬಂದರೂ ಸಹ ಈ ಕೇಸ್ನಿಂದ ಪಾರಾಗುವುದು ಕಷ್ಟ ಎಂದು ಮೂಲಗಳು ಹೇಳುತ್ತಿವೆ. ಅಷ್ಟೇ ಅಲ್ಲದೆ ಇದೊಂದು ಕೊಲೆ ಕೇಸ್ ಆದ್ದರಿಂದ ಶಿಕ್ಷೆಯ ಪ್ರಮಾಣವು ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಬಹಳಷ್ಟಿವೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿ ಅರೆಸ್ಟ್ ಆದವರ ಸಂಖ್ಯೆ ಈಗಾಗಲೇ 19ಕ್ಕೆ ಏರಿಕೆಯಾಗಿದೆ. ಈಗ ಅರೆಸ್ಟ್ ಆಗಿರುವ ಆರೋಪಿ ಧನರಾಜ್ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಎನ್ನಲಾಗಿದೆ. ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯಲ್ಲಿ ಕರೆಂಟ್ ಶಾಕ್ನ ವಿಷಯ ಬಯಲಾಗಿದ್ದು, ಇದರ ಕುರಿತಾದ ವಿಚಾರಣೆಯಲ್ಲಿ ರಾಜು ಅಲಿಯಾಸ್ ಧನರಾಜ್ನನ್ನು ಪೊಲೀಸರು ಬಂಧಿಸಿ ಆತನ ಮನೆಯಲ್ಲಿದ್ದ ಕರೆಂಟ್ ಶಾಕ್ಗೆ ಬಳಸಲಾದ ಎಲೆಕ್ಟ್ರಿಕ್ ಮೆಗ್ಗರ್ ಅನ್ನು ಜಪ್ತಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ದಿನಕ್ಕೊಂದು ತಿರುವುಗಳು, ಮಹತ್ವದ ಸಾಕ್ಷ್ಯಗಳು ಸಿಗುತ್ತಲೇ ಇವೆ.
ಹಾಗಾದರೆ ಸ್ನೇಹಿತರೆ, ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಯಾವ್ಯಾವ ಕೇಸುಗಳು ದಾಖಲಾಗಬಹುದು ಎಂದು ನೋಡೋಣ. ಮೊದಲನೆಯದಾಗಿ, ಈ ಕೇಸ್ನಿಂದ ಪಾರಾಗಲು ಸಾಧ್ಯವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಪೊಲೀಸರು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಮೊದಲನೆಯದಾಗಿ, ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯರನ್ನು ಕಿಡ್ನಾಪ್ ಮಾಡಲಾಗಿದೆ ಎಂದು ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಎರಡನೆಯದು ಮಾರಣಾಂತಿಕ ಹಲ್ಲೆ. ಶೆಡ್ನಲ್ಲಿ ನಡೆದಂತಹ ಭೀಕರ ಕೃತ್ಯವನ್ನಾಧರಿಸಿ ಮಾರಣಾಂತಿಕ ಹಲ್ಲೆ ಕೇಸ್ ದಾಖಲಾಗಿದೆ. ಮೂರನೆಯದಾಗಿ ಕೊಲೆ ಕೇಸ್. ಮಾರಣಾಂತಿಕ ಹಲ್ಲೆ ನಡೆಸಿ ರೇಣುಕಾಸ್ವಾಮಿಯನ್ನು ಕೊಲ್ಲಲಾಗಿದೆ ಎಂದು ದರ್ಶನ್ ಗ್ಯಾಂಗ್ ಮೇಲೆ ಕೇಸ್ ದಾಖಲಾಗಿದೆ. ನಾಲ್ಕನೆಯದಾಗಿ, ರೇಣುಕಾಸ್ವಾಮಿ ಕೊಲೆ ನಂತರ ಮೃತದೇಹವನ್ನು ದೂರ ಎಸೆಯಲು ಪ್ಲಾನ್ ಮಾಡುತ್ತಾರೆ. ಇದು ಸಾಕ್ಷ್ಯನಾಶ ಅಡಿಯಲ್ಲಿ ದಾಖಲಾಗುತ್ತದೆ. ಐದನೆಯದಾಗಿ, ಆ ನಂತರ ಮೂರು ಜನರು ಈ ಹತ್ಯೆ ಮಾಡಿದ್ದು ನಾವೇ ಎಂದು ಶರಣಾಗಲು ಕಳಿಸಿದ ವಿಚಾರವಾಗಿ ತನಿಖೆಯನ್ನು ಹಾದಿ ತಪ್ಪಿಸಲು ಅಡ್ಡದಾರಿ ಹಿಡಿದಿದ್ದು ಎನ್ನುವ ಕೇಸ್ ಅಡಿಯಲ್ಲಿ ದಾಖಲಾಗಿದೆ. ಆರನೆಯದಾಗಿ, ಸಾಕ್ಷ್ಯನಾಶಕ್ಕಾಗಿ ಮೊಬೈಲ್ನಲ್ಲಿ ಡೇಟಾ ಡಿಲೀಟ್ ಮತ್ತು ಸಿಸಿಟಿವಿ ಫುಟೇಜ್ಗಳನ್ನು ಡಿಲೀಟ್, ಹೀಗೆ ಇನ್ನೂ ಹಲವಾರು ಕೇಸ್ಗಳು. ಅಂದರೆ ತನಿಖೆ ತೀವ್ರಗೊಂಡಂತೆ ಮಹಜರ ವೇಳೆಯಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳು ಮತ್ತು ಆರೋಪಿಗಳು ಕೊಟ್ಟಂತಹ ವಿವಿಧ ಹೇಳಿಕೆಗಳ ಆಧಾರದ ಮೇಲೆ ಕೇಸುಗಳು ದಾಖಲಾಗುತ್ತಾ ಹೋಗುತ್ತವೆ. ಈ ಎಲ್ಲ ದಾಖಲೆಗಳ ಆಧಾರದ ಮೇಲೆಯೇ ಮುಂದೆ ಚಾರ್ಜ್ ಶೀಟ್ ರೆಡಿಯಾಗುತ್ತದೆ. ಈ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳಿಗೆ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ ಎನ್ನುವುದರ ಮೇಲೆ ಆರೋಪಿಯ ಶಿಕ್ಷೆಯ ಪ್ರಮಾಣ ನಿಗದಿಯಾಗುತ್ತದೆ. ಯಾವುದೇ ಪ್ರಕರಣಗಳಲ್ಲಾಗಲಿ, ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಯಾವೆಲ್ಲ ಸೆಕ್ಷನ್ಗಳನ್ನು ಆರೋಪಿಯ ಮೇಲೆ ಹಾಕಿದ್ದಾರೆ ಮತ್ತು ಸಾಕ್ಷಿಗಳ ಆಧಾರದ ಮೇಲೆಯೇ ಆರೋಪಿಗಳಿಗೆ ಶಿಕ್ಷೆಯನ್ನು ಕೋರ್ಟ್ ನೀಡುತ್ತದೆ. ಬಲವಾದ ಸ್ಟ್ರಾಂಗ್ ಕೇಸುಗಳನ್ನು ಹಾಕದಿದ್ದರೆ ಆರೋಪಿಗಳು ಬಿಡುಗಡೆಯಾಗುವ ಸಾಧ್ಯತೆಗಳು ಬಹಳಷ್ಟಿರುತ್ತವೆ. ಹೀಗಾಗಿ ಕೇಸು ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆಯೇ ನಿರ್ಧಾರಿತವಾಗಿರುತ್ತದೆ. ಪೊಲೀಸರು ಯಾರ ಇಂಪ್ಲೂಯೆನ್ಸ್ಗೂ ಬಗ್ಗದೆ, ಪ್ರಭಾವಿತರಿಗೆ ತಲೆಬಾಗದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಬಲವಾದ ಸಾಕ್ಷ್ಯಗಳನ್ನು ಕಲೆ ಹಾಕುತ್ತಿದ್ದು ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಿದೆ. ಇಲ್ಲವೆಂದಿದ್ದರೆ ಇಷ್ಟೊತ್ತಿಗಾಗಲೇ ಈ ಕೇಸಿನ ವಿಚಾರ ಮುಗಿದು ಹೋಗುತ್ತಿತ್ತು. ಈ ಕೇಸು ಸಣ್ಣ ಪುಟ್ಟ ಕೇಸಲ್ಲ. ಹೀಗಾಗಿ ವಿಚಾರಣೆ ಮುಗಿದು ಕೋರ್ಟ್ ಪ್ರೊಸೀಜರ್ ಎಲ್ಲ ನಡೆದು ಆರೋಪಿಗಳು ತಪ್ಪಿತಸ್ಥರೋ ಅಥವಾ ಅಲ್ಲವೋ ಎಂಬುದನ್ನು ಡಿಸೈಡ್ ಮಾಡಲು ಇನ್ನೂ ಬಹಳಷ್ಟು ಸಮಯ ತೆಗೆದುಕೊಳ್ಳಬಹುದು. ಅದು ಇಂತಿಷ್ಟೇ ಸಮಯ ಎಂದು ಖಡಾಖಂಡಿತವಾಗಿ ಹೇಳಲಾಗುವುದಿಲ್ಲ. ಏನೇ ಆಗಲಿ, ಬಗೆದಷ್ಟು ಬಯಲಾಗುತ್ತಿರುವ ಈ ಕೇಸಲ್ಲಿ ಇನ್ನು ಮುಂದೆ ಯಾವೆಲ್ಲ ಬದಲಾವಣೆಗಳಾಗಬಹುದು ಎಂಬುದನ್ನು ಕಾದು ನೋಡೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.